ఎందుకు నమస్కారం వెల్కమ్ బ్యాక్ టుస్మస్ లో ಇವತ್ತು ನನ್ನ ಸಬ್ಸ್ಕ್ರೈಬರ್ ಒಬ್ರಿಗೋಸ್ಕರ ರಸಮ್ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ನೀವು ರಸಮ್ ರೆಸಿಪಿನ ಹೇಗೆ ಮಾಡ್ಕೋಬೇಕು ಅಂದರೆ ಜೀರಿಗೆನ ಚೆನ್ನಾಗಿ ಉರಿದು ಪುಡಿ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ ನ ಅದಾದಮೇಲೆ ಟೊಮೆಟೊ ತೊಗೋಬೇಕಾಗತ್ತೆ ನಾವು ನಮ್ಮ ಮನೆ ಗಿಡದಲ್ಲಿ ನಮ್ಮಮ್ಮ ಬೆಳೆಸಿರೋ ಟೊಮೆಟೊನೇ ತೊಗೊಂಡು ಬಂದೆ ಅದಾದಮೇಲೆ ಟೊಮೆಟೊ ಹಾಕೋಬೇಕಾಗುತ್ತೆ ಟೊಮೆಟೊ ಹಾಕಿದಾದಮೇಲೆ ನೀರೇನು ಹಾಕ್ತೀರಾ ಹಾಗೆ ರುಬ್ಕೋಬೇಕಾಗತ್ತೆ ನೋಡ್ತಾ ಇರೋಲ್ಲ ಈ ರೀತಿ ಇರುತ್ತೆ ಆದ್ಮೇಲೆ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅದನ್ನ ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ನೋಡ್ತಾ ಇರಲ್ಲ ಇದೇ ರೀತಿ ವಾಟರ್ ಆ್ಯಡ್ ಮಾಡಿ ಇದಕ್ಕೆ ನೀವು ಸ್ವಲ್ಪ ಅರಿಶಿಣ ಪೌಡ್ರು ಹಾಕೋಬೇಕಾಗುತ್ತೆ ಅದ್ರ ಜೊತೆಗೆ ಪೆಪ್ಪರ್ ಪೌಡ್ರನ್ನ ಎರಡನ್ನೂ ಅದನ್ನೆರಡನ್ನೂ ಹಾಕೊಂಡಿದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಅದೇ ಜಾರಲ್ಲಿ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ತಪ್ಪಳೆ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಜೊತೆಗೆ ಒಂದು ಸ್ಪೂನ್ ತುಪ್ಪ ಕೂಡ ಹಾಕಿ ತುಪ್ಪ ತುಂಬಾ ಒಳ್ಳೆಯದು ಡೈಜೆಷನ್ಗೆ ಸೊ ಒಂದು ಸ್ಪೂನ್ ಬಳಸೋದು ತುಂಬ ಒಳ್ಳೆಯದು ಅದಕ್ಕೆ ಬಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಅದು ಚಿಟ್ಕೊಟ್ಟಿದಾದಮೇಲೆ ಜೀರಿಗೆನ ಹಾಕ್ಕೋಬೇಕಾಗತ್ತೆ ಅದಾದಮೇಲೆ ಕರಿಬೇವು ಹಾಕ್ಕೊಳ್ಳಿ ಜೊತೆಗೆ ಬೆಳ್ಳುಳ್ಳಿ ಅರ್ಧಂಬರ್ಧ ಚಚ್ಚಿರೋ ಬೆಳ್ಳುಳ್ಳಿನ ಹಾಕ್ಕೊಂಡು ಅದಕ್ಕೆ ಒಣಗಿದ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕತ್ತೆ ಇಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದ್ರ ಸ್ಮೆಲ್ಲು ನೀವು ಫ್ರೈ ಮಾಡುವಾಗ ಘಮ 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 ಅಂತ ಇರುತ್ತೆ ಅದಾದಮೇಲೆ ನೀವು ಮಾಡ್ಕೊಂಡಿರ್ತೀರಲ್ಲ ಟೊಮ್ಯಾಟೋದು ಪೇಸ್ಟ್ ಅದನ್ನು ಹಾಕೋಬೇಕಾಗತ್ತೆ ಈಗ ನೀವು ಎಕ್ಸ್ಟ್ರಾ ವಾಟರ್ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ತಿಕ್ನೆಸ್ ನೋಡಿಕೊಂಡು ಮಾಡ್ಕೊಳ್ಳಿ ರಸ ಅಂದರೆ ನೀರಾಗೇ ಇರಬೇಕು ಈಗ ಸ್ವಲ್ಪ ಹಿಂಗನ್ನು ಹಾಕೋತಾ ಇದ್ದೀವಿ ಅದಾದಮೇಲೆ ಜೀರಿಗೆ ಪುಡಿ ಮಾಡಿಟ್ಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಅಮ್ಮ ಏನು ಗೊತ್ತಾ ನೀವು ಹಿಂಗೆ ಹಾಕಿದ್ರೆ ತುಂಬ ಒಳ್ಳೆಯದಲ್ವಾ ಡೈಜೆಷನ್ಗೆ ಅದಕ್ಕೆ ಹಾಕಿದ್ದಾರೆ ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದ್ರಿಸ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಮುಚ್ಚಿಟ್ಬಿಡಬೇಕು ಈ ರಸ ತುಂಬಾ ಒಳ್ಳೆಯದು ಆ್ಯಂಡ್ ತುಂಬ ಟೇಸ್ಟಿ ಇದು ಟೊಮ್ಯಾಟೊ ರಸ ಇನ್ನಷ್ಟು ರಸಗಳನ್ನ ಮಾಡ್ತಾರಮ್ಮ ಅದನ್ನು ಕೂಡ ನಿಮಗೆ ನಾನು ಮುಂದಿನಲ್ಲಿ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡ್ತಾ ಇರಲ್ಲ ಈಗ ಕುದ್ದಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಟೊಮ್ಯಾಟೊ ರಸಮ್ ರೆಡಿಯಾಗಿದೆ ಯಾವುದೇ ರೀತಿ ರೆಸಿಪಿ ಬೇಕಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಖಂಡಿತವಾಗ್ಲೂ ಮಾಡಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ